ಹಾಯ್ ಮಕ್ಕಳ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವಾ ಇವತ್ತು ನಾವು ಒಂದನೇ ತರಗತಿಯ ವಾಚಕವನ್ನು ಓದೋಣ ಮೈಲುಗಲ್ಲು ಹನ್ನೊಂದು ಮೆಟ್ಟಿಲು ಸಂಖ್ಯೆ ಒಂದು ನೂರ ತೊಂಬತ್ತೊಂಬತ್ತು ಲೋಗೋ ಪುಸ್ತಕ ಹಿಡಿದು ಓದುತ್ತಿರುವ ಗೊಂಬೆ ಶೀರ್ಷಿಕೆ ಬುಗುರಿ ಊರಿನಿಂದ ಮಾವ ಬಂದರೆ ರವಿಗೆ ಖುಷಿಯೋ ಖುಷಿ ರವಿ ತನಗೆ ಬುಗುರಿ ಮಾ ಬೇಕು ಎಂದು ಮಾವನನ್ನು ಕೇಳಿದ ತಾನೇ ಬುಗುರಿ ಮಾಡಿಕೊಡುವೆ ಎಂದರು ಮಾವ ರವಿಗೆ ಮಾವ ಬುಗುರಿ ಮಾಡಿಕೊಟ್ಟರು ಬುಗುರಿ ಬುಗುರಿ ತಿರುಗುವ ಬುಗುರಿ ಮಾವ ಮಾಡಿದ ಹಳದಿಯ ಬುಗುರಿ ಹಳದಿಯ ಬುಗುರಿ ರವಿಯ ಬುಗುರಿ ರವಿಯ ಬುಗುರಿ ನೋಡಿದ ವಸೀಮ ತನ್ನ ಮನೆಗೆ ಓಡಿದನು ಅವನ ತಾತ ನಮಾಜ್ ಮಾಡುತ್ತಿದ್ದರು ನಮಾಜ್ ಮುಗಿಯುವ ತನಕ ಕಾಯುತ್ತಾ ಕುಳಿತನು ನಂತರ ತನಗೆ ಒಂದು ಬುಗುರಿ ಬೇಕು ಎಂದು ತಾತನನ್ನು ಕೇಳಿದನು ತಾತ ಅವನಿಗೆ ಬುಗುರಿ ಮಾಡಿಕೊಟ್ಟರು ಬುಗುರಿ ಬುಗುರಿ ತಿರುಗುವ ಬುಗುರಿ ತಾತ ಮಾಡಿದ ಹಸಿರು ಬುಗುರಿ ಹಸಿರು ಬುಗುರಿ ವಸೀಮನ ಬುಗುರಿ ತಾತ ಮಾಡಿಕೊಟ್ಟ ಬುಗುರಿಯನ್ನು ವಸಿಮ ತೆಗೆದುಕೊಂಡು ರವಿಯ ಮನೆಯ ಕಡೆಗೆ ಓಡಿದನು ವಸಿಮನು ತನ್ನ ಬುಗುರಿಯನ್ನು ರವಿಗೆ ತೋರಿಸಿದನು ಅಲ್ಲಿ ರವಿಯ ಜೊತೆ ಬುಗುರಿಯ ಆಟ ಆಡಿದನು ಗರಗರ ಗಿರಿಗಿರಿ ತಿರುಗುವ ಬುಗುರಿ ಹಳದಿ ಬುಗುರಿ ಯಾರ ಬುಗುರಿ ಹಸಿರು ಬುಗುರಿ ಯಾರ ಬುಗುರಿ 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 ತಿರುಗುವ ಬುಗುರಿ ಮಾವ ಮಾಡಿದ ಹಳದಿಯ ಬುಗುರಿ ಹಳದಿಯ ಬುಗುರಿ ರವಿಯ ಬುಗುರಿ 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 ತಿರುಗುವ ಬುಗುರಿ ತಾತ ಮಾಡಿದ ಹಸಿರು ಬುಗುರಿ ಹಸಿರು ಬುಗುರಿ ವಸೀಮನ ಬುಗುರಿ ಗರಗರ ಗಿರಿಗಿರಿ ತಿರುಗುವ ಬುಗುರಿ ಹಳದಿ ಬುಗುರಿ ಯಾರ ಬುಗುರಿ ಹಸಿರು ಬುಗುರಿ ಯಾರ ಬುಗುರಿ ಈ ವಾಚಕದಲ್ಲಿನ ಪ್ರಾಸಪದಗಳು ಮಾವ ಯಾವ ಭಾವ ಜಾವ ರವಿ ಗವಿ ಕವಿ ಸವಿ ತಾತ ಸುತ ಈತ ಆತ ಮಕ್ಕಳೇ ನೀವು ಈ ವಾಚ್ಕವನ್ನು ಓದ್ತಿರಲ್ವಾ